ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು. ಕಬ್ಬು ಇಳುವರಿಯಲ್ಲಿ ಸರ್ಕಾರಕ್ಕೆ ತಪ್ಪು ಮಾಹಿತಿ ನೀಡಿ ರೈತರಿಗೆ ಕಡಿಮೆ ಬೆಲೆ ನೀಡುವ ಹುನ್ನಾರ. ಹಿಂದಿನ ವರ್ಷಕ್ಕಿಂತ ಈ ವರ್ಷ ಇಳುವರಿಯಲ್ಲಿ 2ರಷ್ಟು ಇಳಿಕೆಯಾಗಿದ್ದಾರೆ. ಇಳುವರಿಯಲ್ಲಿ 1 ಕಡಿಮೆ ಆದರೆ 333 ರೂಪಾಯಿಗಳು ಕಡಿಮೆ ಆಗುತ್ತೆ. ಇದಕ್ಕೆ ಕಾರ್ಖಾನೆಗಳ ಹುನ್ನಾರ ನಡೆದಿದೆ. ಇದಕ್ಕೆ ಜಿಲ್ಲಾಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ. ಜಿಲ್ಲಾಧಿಕಾರಿಗಳು ದ್ವಿಪಕ್ಷ ಒಪ್ಪಂದ ಕಾನೂನು ಜಾರಿ ಮಾಡ್ತಾ ಇಲ್ಲ. ರೈತರು ಮತ್ತು ಕಬ್ಬು ಬೆಳೆಗಾರರ ಸಭೆ ನಡೆಸ್ತಾ ಇಲ್ಲ. ಜಿಲ್ಲಾಧಿಕಾರಿಗಳಿಂದ ರೈತರಿಗೆ ಆಗುತ್ತಿರುವ ಅನ್ಯಾಯ ಸರಿಪಡಿಸಲು ಆಗ್ತಾ ಇಲ್ಲ. ಜಿಲ್ಲೆಯಲ್ಲಿ ಅತಿವೃಷ್ಟಿ ಮಳೆಯಿಂದ ಅಪಾರ ಪ್ರಮಾಣದ ತೊಗರಿ ನಷ್ಟವಾಗಿದೆ. ರೈತರಿಗೆ ಪರಿಹಾರ ನೀಡುತ್ತಿಲ್ಲ. ಹಲವಾರು ತೊಂದರೆಗಳಿಂದ ರೈತರು ಸಾವಿನ ಹಾದಿ ತುಳಿಯುತ್ತಿದ್ದಾರೆ. ತೂಕದಲ್ಲಿ ಮೋಸ, ಇಳುವರಿಯಲ್ಲಿ ಮೋಸ, ಸಕ್ಕರೆ ದರ ನಿಗದಿ ಮಾಡುವಲ್ಲಿ ಮೋಸ, ಶುಗರ್ ಕಮಿಷನ್ನಿಂದ ಜಿಲ್ಲಾಧಿಕಾರಿಗಳವರೆಗೂ ರೈತರನ್ನೇ ತುಳಿಯುತ್ತಿದ್ದಾರೆ ಎಂದು ಬೇಸರ ಹೊರಹಾಕಿದರು. ಅಲ್ಲದೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿ ಸದ್ದಿಸಿರಿ ಸಕ್ಕರೆ ಕಾರ್ಖಾನೆ ಆರಂಭವಾಗುವುದಕ್ಕೆ ಕಲಬುರಗಿ ಜಿಲ್ಲೆಯ ರೈತರಲ್ಲಿ ಹರ್ಷ ಮನೆ ಮಾಡಿತ್ತು. ಆದರೆ ಸರ್ಕಾರ ಕೆಲವು ಕಾರಣಗಳನ್ನು ಒಡ್ಡಿ ಸಿದ್ದಸಿರಿ ಸಕ್ಕರೆ ಕಾರ್ಖಾನೆ ಆರಂಭವಾಗಿರುವುದಕ್ಕೆ ಕಲಬುರಗಿ ಜಿಲ್ಲೆಯ ರೈತರಲ್ಲಿ ಹರ್ಷ ಮನೆ ಮಾಡಿತ್ತು. ಆದರೆ ಸರ್ಕಾರ ಕೆಲವು ಕಾರಣಗಳನ್ನು ಒಡ್ಡಿ ಸಿದ್ದಸಿರಿ ಸಕ್ಕರೆ ಕಾರ್ಖಾನೆಯನ್ನು ಮುಚ್ಚುವ ಹುನ್ನಾರ ಮಾಡುತ್ತಿದೆ. ಇದರಿಂದ ರೈತರಿಗೆ ಅನ್ಯಾಯವಾಗುತ್ತಿದೆ. ಕೂಡಲೇ ಸಿದ್ದಸಿರಿ ಯತ್ನಾಲ ಸಕ್ಕರೆ ಕಾರ್ಖಾನೆ ಪುನರಾರಂಭಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು. ಕಟಾವು ಮತ್ತು ಸಾಗಾಣಿಕೆ ಹೊರತುಪಡಿಸಿ ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆ ನಿಗದಿಪಡಿಸಬೇಕು. ಇಲ್ಲವಾದಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡುತ್ತೇವೆ ಮತ್ತು ಕಬ್ಬು ಬೆಳೆಗಾರರ ಜನಜಾಗೃತಿ ಸಮಾವೇಶ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಅಲ್ಲದೆ ರಾಜ್ಯ ರೈತ ಸಂಘಗಳ ಒಕ್ಕೂಟ, ರಾಜ್ಯ ಕಬ್ಬು ಬೆಳೆಗಾರರ ಸಂಘಟನೆ ರಾಜ್ಯಾಧ್ಯಕ್ಷರು ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಮುಂದಿನ ಹೋರಾಟದ ಬಗ್ಗೆ ರೂಪರೇಷೆಗಳನ್ನು ಸಿದ್ಧಪಡಿಸಲಾಗುವುದು ಎಂದು ಕಬ್ಬು ಬೆಳೆಗಾರರ ಸಂಘದ ಕಲಬುರಗಿ ಜಿಲ್ಲಾಧ್ಯಕ್ಷ ರಮೇಶ್ ಹೂಗಾರ್ ಅವರು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಮಲ್ಲಿಕಾರ್ಜುನ್ ಸಂಗೊಳ್ಳಿ, ಎನ್ಕೆಎಸ್ ಟಿವಿ 4 ನ್ಯೂಸ್, ಕಲಬುರಗಿ. 25ರ ಕಬ್ಬಿನ FRP ಬೆಲೆ ಅವೈಜ್ಞಾನಿಕ ಅದ. ಅದಕ್ಕೆ ದೇಶದ ಯಾವುದೇ ರೈತರಂತಕ್ಕಂಥದ್ದು ಒಪ್ಪಂಗಿಲ್ಲ. ಯಾವುದೇ ಕಾರಣಕ್ಕೂ ನಾವು ಒಪ್ಪಂಗಿಲ್ಲ. FRP ತರ್ತಕ್ಕಂಥ ಜಾರಿಗೆ ತರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಆ ಕೇಂದ್ರ ಸರ್ಕಾರ ರೈತರನ್ನು ಸಂಪೂರ್ಣವಾಗಿ ದಿವಾಳಿ ಮಾಡ್ಯಾರ. ಯಾಕಂತಂದ್ರೆ ಅವರು ಕೇಂದ್ರ ಸರ್ಕಾರ ಮತ್ತು ಶಾಸಕರು MPಗಳು ಅವರೆಲ್ಲರೂ ಇದರ ಇನ್ವಾಲ್ವ್ ಆಗ್ಕೇಶಿಂದ ರೈತರನ್ನು ಧೂಳಿಪಟ ಮಾಡ್ಲತ್ತಾರ. ರೈತರನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡ್ಲತ್ತಾರ. ಇಲ್ಲೇ ಪಕ್ಕದ ರಾಜ್ಯದಲ್ಲಿ ಮಹಾರಾಷ್ಟ್ರದೊಳಗಾಯ್ತು, ಗುಜರಾತ್ನೊಳಗಾಯ್ತು, ಆಂಧ್ರದಾಗಾಯ್ತು, ತೆಲಂಗಾಣದಾಗಾಯ್ತು, ಉತ್ತರ ಪ್ರದೇಶನಾಗಾಯ್ತು, ಆ ರಾಜ್ಯದೊಳಗ ಬೇರೆ ಬೇರೆ ರಾಜ್ಯದೊಳಗ ಬೇರೆ ಬೇರೆ ರೇಟ್ ಅಂತಕ್ಕಂಥದ್ದು ಸುಮಾರು 4,775 ರೂಪಾಯಿ ರೇಟ್ ಕೊಡ್ಲತ್ತಾರ. ನಮ್ಮ ರಾಜ್ಯದೊಳಗ 2,650 ರೂಪಾಯಿ ಕೊಡ್ಲತ್ತಾರ, 2,700-800 ಹಿಂಗ್ ಕೊಡ್ಲತ್ತಾರ. ಅದಕ್ಕೆ ಅದು ಸಂಪೂರ್ಣವಾಗಿ ನಾವು ಅದು ಬೈಕಾಟ್ ಮಾಡ್ತೇವೆ. ಅದಕ್ಕೆ ನಾವು ಒಪ್ಪಂಗಿಲ್ಲ. ನಮಗೆ ರೇಟ್ ಅಂತಕ್ಕಂಥದ್ದು 3,500 ರೂಪಾಯಿ ಎಲ್ಲ ಕಟ್ಟಿಂಗ್ ಮಾಡ್ಕೊಂಡು ಕಸಿನ ಕೊಡ್ಬೇಕು. ಒಂದ್ ವೇಳೆ ಅಲ್ಲಿ ಕೊಡ್ಲಿಲ್ಲ ಅಂತಂದ್ರೆ ಅಲ್ಲಿವರೆಗೆ ನಾವು ಕಬ್ಬು ಅಂತಕ್ಕಂಥದ್ದು ಕಳ್ಸಂಗಿಲ್ಲ. ಫ್ಯಾಕ್ಟ್ರಿ ಅಂತಕ್ಕಂಥ ಫ್ಯಾಕ್ಟ್ರಿಯವರು ಮತ್ತು ಸರ್ಕಾರದವ್ರು ಕೂಡ್ಕೊಂಡು ಕಸಿಂದ ರೇಟ್ ಫಿಕ್ಸ್ ಮಾಡಿ ಕಾರ್ಖಾನೆ ಅಂತಕ್ಕಂಥದ್ದು ಪ್ರಾರಂಭಿಸಬೇಕು. ಆ ವೈ ಅವ್ರು ಮೋಸ ಮಾಡ್ತಕ್ಕಂಥದ್ದು ತಡೆಗಟ್ಟಿಸ್ಬೇಕು. ಎಲ್ಲ ಶಾಸಕರು ಮತ್ತು MPಗಳು ತಮ್ಮ ಸಂಸತ್ನಾಗಿತ್ತು ಶಾಸನಸಭೆ ಒಳಗೆ ರೈತರ ಬಗ್ಗೆ ಕಾಳಜಿ ವಹಿಸ್ಕೇಶನ್ ಮಾತಾಡಬೇಕು. ಇಲ್ಲಿ ಬಂದ ಕಶನ ನಾವು ರೈತರ ಬೆನ್ನೆಲುಬಾಗಿದ್ದೆವು, ನಾವು ಅದು ಆಗಿದ್ದೆವು, ಇದು ಆಗಿದ್ದೇವು ಅಂತ ಗೊಳ್ಳ ಕಟ್ಟಾಸೋದಕ್ಕಿಂತಲು ಅವರು ತಮಗೇನೊಂದು ಅಧಿಕಾರದ ಸ್ಥಾನದ ಅದು ಉಪಯೋಗ ಅಂತಕ್ಕಂಥದ್ದು ಮಾಡಿಕೊಂಡು ರೈತರಿಗೆ ನ್ಯಾಯ ಅಂತಕ್ಕಂಥದ್ದು ಒದಗಿಸ್ಕೊಡ್ಬೇಕು. ಯಾವುದೇ ಮೂಮೆಂಟ್ ಆಗಿ ನಾವು ಒಪ್ಪಂಗಿಲ್ಲ. ರೇಟ್ ಅಂತಕ್ಕಂಥದ್ದು 3,500 ಮಾಡಲೇಬೇಕು. ಇಷ್ಟು ಹೇಳ ನನ್ನ ಹೆಸರು ಬಸವರಾಜ್ ಪಾಟೀಲ, ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ. ಜಿಲ್ಲಾ ಕಬ್ಬು ಬೆಳೆಗಾರ ಸಂಘದ ಜಾಗೃತಿ ಸಮಾವೇಶ ಕುರಿತು ಮತ್ತು ಕಬ್ಬು ಬೆಳೆಗಾರ ಸಂಘದ ಜಿಲ್ಲಾಧಿಕಾರಿಗಳ ಪ್ರತಿಭಟನೆ ಕುರಿತು ಇವತ್ತು ರಾಜ್ಯ ಕಬ್ಬು ಬೆಳೆಗಾರ ಸಂಘದಿಂದ ಏನು ಪತ್ರಿಕಾಗೋಷ್ಠಿ ಮಾಡಿ ವಿಚಾರ ಏನಪ್ಪ ಅಂದ್ರೆ, ಜಿಲ್ಲೆಯಲ್ಲಿ ಕಬ್ಬು ನುಡಿಸ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳು ಇಳುವರಿಯಲ್ಲಿ ತಪ್ಪು ಮಾಹಿತಿ ಸರ್ಕಾರಕ್ಕೆ ನೀಡಿ ಅತಿ ಕಡಿಮೆ ರೇಟು ರೈತರಿಗೆ ಕೊಡುವ ಒಂದು ಹುನ್ನಾರ ಮಾಡ್ತಾ ಇದ್ದಾರೆ. ಕಾರಣ, ಹೋದ ವರ್ಷ ಬಂದಂತ ಇಳುವರಿ ಈ ವರ್ಷ 2 ಪಾಯಿಂಟ್ ಇಳಿಸಿದ್ದಾರೆ. 1 ಪಾಯಿಂಟ್ ಇಳುವರಿ ಕಡಿಮೆ ಆದ್ರೆ 333 ರೂಪಾಯಿ ಕಡಿಮೆ ಆಗುತ್ತೆ. ಇದು ಕಾರ್ಖಾನೆಯವರು ಕುತಂತ್ರ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಇವ್ರ ಬಗ್ಗೆ ಕ್ಯಾರಿ ಅಂತ ಇಲ್ಲ. ಜಿಲ್ಲಾಧಿಕಾರಿಗಳು ಒಂದು ದ್ವಿಪಕ್ಷೀಯ ಒಪ್ಪಂದ ಕಾನೂನು ಜಾರಿ ಮಾಡ್ತಾ ಇಲ್ಲ. ರೈತರು ಮತ್ತು ಕಬ್ಬು ಕಾರ್ಖಾನೆ ಮಾಲೀಕರು ಸಭೆ ಕರೀತಾ ಇಲ್ಲ. ರೈತರಿಗೆ ಆಗ್ತಕ್ಕಂತ ಅನ್ಯಾಯ ಸರಿಪಡಿಸಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಜಿಲ್ಲೆಯಲ್ಲಿ ಹಲವು ತಾಲೂಕುಗಳಲ್ಲಿ ಅತಿವೃಷ್ಟಿಯಿಂದ ಮಳೆಯಾಗಿ ತೊಗರಿ ಬೆಳೆ ಹಾಳಾಗಿವೆ. ಆ ಬೆಳೆಗಳಿಗೆ ಪರಿಹಾರ ಕೊಡ್ತಾ ಇಲ್ಲ. ಹಲವಾರು ತೊಂದರೆಗಳಿಂದ ಇವತ್ತು ರೈತ ಸಾಯ್ತಾ ಇದ್ದಾನೆ. ತೂಕದಲ್ಲಿ ಮೋಸ, ಇಳುವರಿಯಲ್ಲಿ ಮೋಸ, ಸಕ್ಕರೆ ದರ ನಿಗದಿ ಮಾಡುವಲ್ಲಿ ಮೋಸ. ಇವತ್ತು ಶುಗರ್ ಕಮಿಷನ್ ಹಿಡ್ಕೊಂಡು ಇವತ್ತು ಜಿಲ್ಲಾಧಿಕಾರಿಗಳು ತನ್ನ ಇವತ್ತು ರೈತರನ್ನೇ ತುಳಿತಾ ಇದ್ದಾರೆ. ಅದರಂತೆ ಈ ಜಿಲ್ಲೆಯಲ್ಲಿ ಚಿಂಚೋಳಿ ಶುಗರ್ ಫ್ಯಾಕ್ಟ್ರಿ ಇವತ್ತು ರೈತರಿಗೆ ಒಂದು ಪ್ರಾರಂಭವಾಗಿದೆ ಅಂದ್ರೆ ಹರ್ಷ ಆಗಿತ್ತು. ಆದ್ರೆ ಆ ಕಾರ್ಖಾನೆ ಪ್ರಾರಂಭ ಮಾಡಲು ಸರ್ಕಾರದ ಒಂದು ಕಾನೂನು ಅಡಿತಡಿಗಳು, ವಾಯುಮಾಲಿನ್ಯದ ಕಾನೂನು ಅಡಿತಡಿಗಳು ಮುಂದಿಟ್ಟು ಇವತ್ತಿಗೂ ರೈತನಿಗೆ ನ್ಯಾಯ ಸಿಗ್ತಾ ಇಲ್ಲ.
ಕೂಡಲೇ ಚಿಂಚೋಳಿ ಸಿದ್ದಸಿರಿ ಸಕ್ಕರೆ ಕಾರ್ಖಾನೆ ಕೂಡ ಪ್ರಾರಂಭಿಸಬೇಕು ಮತ್ತು ಕಬ್ಬಿಗೆ ಸೂಕ್ತ ಕಟಾವು ಮತ್ತು ಸಾಗಣೆಗೆ ಹೊರತುಪಡಿಸಿ 3500 ರೂಪಾಯಿ ದರ ನಿಗದಿಪಡಿಸಬೇಕು ಮಾಡುವವರಿಗೂ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡುತ್ತೀವಿ ಮತ್ತು ಜಾಗೃತಿ ಸಮಾವೇಶ ಮಾಡುತ್ತೀವಿ ಈ ಒಂದು ಸಮಾವೇಶಕ್ಕೆ ರಾಜ್ಯ ರೈತ ಸಂಘಟನೆಗಳ ಕೂಟ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷರಾದ ಕುರುಬೂರ್ ಶಾಂತಕುಮಾರ್ ಅವರು ಬರ್ತಾ ಇದ್ದಾರೆ ಅವರ ಮಾರ್ಗದರ್ಶನದ ಮೇಲೆ ಮುಂದೆ ಹೋರಾಟ ಯಾವ ತರ ರೂಪಿಸಬೇಕು ಅನ್ನೋದು ಅವತ್ತು ನಿರ್ಣಯ ಮಾಡ್ತೀವಿ ಅಂತಕಂತ ವಿಚಾರ ತಮ್ಮ ಮುಂದೆ ಪ್ರಶ್ನೆ ಪಡ್ತಾ ಇದ್ದೀನಿ ಇವತ್ತು ಆ ವಿಚಾರವಾಗಿ ಕೋರ್ಟಲ್ಲಿ ಇದೆ ಅಂತಕಂತ ಮಾಹಿತಿ ಜನಸಾಮಾನ್ಯರಿಗೆ ಮತ್ತು ರೈತರಿಗೆ ಹೇಳ್ತಾ ಇದ್ದಾರೆ ಆದ್ರೆ ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇರೋದು ಮೊದಲು ಕಲಬುರಗಿ ಜಿಲ್ಲೆಯಲ್ಲಿ ಕೊಡ್ತಕ್ಕಂತ ರೇಟ್ 2300 ರೂಪಾಯಿ ಆದ್ರೆ ಬೀದರ್ದಲ್ಲಿ 1800 ರೂಪಾಯಿ ಕೊಡ್ತಾ ಇದ್ರು ರೇಟಿನಲ್ಲಿ ತಾರತಮ್ಯ ಇತ್ತು ಆ ಭಾಗದಲ್ಲಿ ರೈತರು ಕಾರ್ಖಾನೆಯವರಿಗೆ ಏನು ಕೇಳ್ತಾ ಇರಲಿಲ್ಲ ಈ ಸಿದ್ದಸಿರಿ ಕಾರ್ಖಾನೆ ಪ್ರಾರಂಭವಾದ ಬಳಿಕ 2600 ರೂಪಾಯಿ ಕೊಡ್ತಾ ಇದ್ದಾರೆ ಇದರಿಂದಾಗಿ ಆ ಕಾರ್ಖಾನೆ ಮಾಲೀಕರಿಗೆ ಸ್ವಲ್ಪ ನೋವು ಉಂಟಾಗಿದೆ ನಾವು ರೈತರಿಗೆ ಒಂದು ಒಳ್ಳೆ ಬೆಲೆ ಕೊಡಬೇಕಾಗತ್ತಂತ ಭಯ ಅವರಲ್ಲಿ ಹುಟ್ಟಿದೆ ಆ ಕಾರಣಕ್ಕಾಗಿ ಈ ಕಾರ್ಖಾನೆಯನ್ನು ಬಂದ್ ಮಾಡಬೇಕನ್ನತಕ್ಕಂತ ವಿಚಾರವನ್ನು ಅಲ್ಲಿಯ ರಾಜಕೀಯ ಮುಖಂಡರು ಮತ್ತು ಕಾರ್ಖಾನೆ ಮುಖಂಡರು ಮಾಲಕರು ಮಾಡ್ತಾ ಇದ್ದಾರೆ ನಾವು ಈ ನೇರವಾಗಿ ಅವರ ಮೇಲೆ ಆಪತ್ತೆ ಬರ್ತಾ ಇದೆ ದಯವಿಟ್ಟು ತಮ್ಮ ರಾಜಕೀಯನ ಹೊರತುಪಡಿಸಿ ಸಿದ್ದಸಿರಿ ಸಕ್ಕರೆ ಕಾರ್ಖಾನೆ ರೈತರಿಗೋಸ್ಕರ ಪ್ರಾರಂಭ ಆಗಬೇಕು ರೈತರ ಕಬ್ಬು ಹಾಳಾಗ್ತಾ ಇದೆ ಕಬ್ಬಿಗೆ ಸೂಕ್ತವಾದ ಪರಿಹಾರ ನೀಡಬೇಕಾಗತ್ತದೆ ಕಾರ್ಖಾನೆ ಮಾಲೀಕರು ಮತ್ತು ಸರ್ಕಾರ ಕೂಡಿ ಕಬ್ಬಿಗೆ ಒಂದು ಸೂಕ್ತ ಪರಿಹಾರ ನೀಡಬೇಕಾಗತ್ತದೆ ಕಬ್ಬು ಇಲ್ಲ ಅಂದ್ರೆ ಅದನ್ನ ಎಚ್ಚೆತ್ತುಕೊಳ್ಬೇಕು ಜಿಲ್ಲಾಧಿಕಾರಿಗಳು ರಾಜಕೀಯ ಹುನ್ನಾರ ಕುತಂತ್ರ ಮಾಡ್ತಾ ಇದ್ದಾರೆ ಈ ಕಾರ್ಖಾನೆ ಪ್ರಾರಂಭ ಆದ್ರೆ ನಮ್ಮ ಒಂದು ಕಾರ್ಖಾನೆಗಳು ನಡೆಯಲು ಅಂತಕ್ಕಂತ ಕುತಂತ್ರ ಅವ್ರು ಮಾಡ್ತಾ ಇದ್ದಾರೆ ರಮೇಶ್ ಶುಗರ್ ಕಬ್ಬು ಬೆಳೆಗಾರ ಸಂಘದ ಜಿಲ್ಲಾಧ್ಯಕ್ಷರು